ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೈಟ್ ಚಾನೆಲ್, ಶ್ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನನ್ನೇ ಸ್ಪೆಷಲ್ ಫ್ರೆಂಡ್. ಇವತ್ತು ರೆಡಿ ಆಗಿ ಹೊರಗಡೆ ಹೋಗ್ತಾ ಇದೀವಿ, ಅಂದ್ರೆ ಒಂದ್ ಬರ್ಡೇ ಪಾರ್ಟಿ ಇದೆ ನಮ್ ರಿಲೇಟಿವ್ ಅವ್ರದ್ದು. ಅಂದ್ರೆ ನಮ್ಮ ಹಸ್ಬೆಂಡ್ ಇದಾರಲ್ಲ ದಶರಥ್, ಅವರ ಚಿಕ್ಕಮ್ಮ ಅವರ ಅಣ್ಣನ ಮಗಂದು ಬರ್ಡೇ ಇದೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಬರ್ಡೇ ಇರೋದ್ ಬಂದು ಎಲ್ಲಿ ಕಿಂಗ್ಸ್ ಕೋರ್ಟ್ ಅಲ್ಲಿ. ಸೊ ಹೋಗ್ತಾ ಇದೀವಿ, ನಾನ್ ರೆಡಿ ಆಗಿದ್ದೀನಿ ನೋಡ್ಬೋದು. ಬರ್ಡೇ ಅಲ್ವಾ, ಸೊ ಅದಕ್ಕೆ ನಾನು ನನ್ನ ಮಗ ನೋಡ್ಬೋದು. ನೇವಿ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್ದಾರೆ, ನನ್ನ ಹಸ್ಬೆಂಡ್ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡಿದ್ದಾರೆ. ಒಂಥರ ಕೂದಲು ಬಿಟ್ಕೊಂಡಿದೆ, ಒಂಥರ ಸ್ವೆಟ್ ಆಗೋಗಿತ್ತು. ಹೇರ್ ಕಟ್ ಮಾಡಿಸಿದೆ ನೋಡ್ಬೋದು, ಚೆನ್ನಾಗಿದೆ, ಪರವಾಗಿಲ್ಲ. ಫ್ರೆಂಡ್ಸ್, ನಾನು ಇವತ್ತೇನೇನು ಆಗುತ್ತೆ ಅಂತ ವೀಡಿಯೋಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ, ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಅದ್ರ ನನ್ನ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡಪ್ಪ. ಅದಾದ್ಮೇಲೆ ಬೆಳಗ್ಗೆ ಲೈಟ್ ಆಗಿ ಮುಸ್ಲಿ ತಿಂದಿವಿ. ಯೂಶಲಿ ನಡುವೆ ಬ್ರೇಕ್ಫಾಸ್ಟ್ ಮುಸ್ಲಿನೆ ತಿಂತೀವಿ. ನನ್ನ ಮಗನ್ಗೆ ಸರಿ ತಿನ್ಸಿದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 11 o'clock ಆಯ್ತು. ಕಾರ್ಡಲ್ಲಿ ಅವರು 1 PM ಆನ್ವರ್ಡ್ಸ್ ಅಂತ ಹಾಕಿದ್ದಾರೆ. ಮಧ್ಯಾಹ್ನ ನೈಟ್ ಏನಾದ್ರೂ ಮಳೆ ಗಿಳೆ ಬಂದ್ರೆ ಅನ್ನೋಕ್ಕೋಸ್ಕರ ಅವ್ರು ಮಧ್ಯಾಹ್ನನೇ ಮಾಡ್ತಾ ಇದ್ವಿ ಅಂತ. ಫ್ರೆಂಡ್ಸ್, ನಾನು ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಖತ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ ನೋಡ್ಬೋದು, ಯಾಕೆ ಅನಿಸ್ತಾ ಇದೆ ಕೂದಲು ಬೇರೆ ಫ್ರೀ ಹೆಡ್ಸ್ ಬಿಟ್ಟಿದ್ದೀನಲ್ಲ, ಅದಕ್ಕೆ ಇನ್ನು ಅಲ್ಲಿ ಕಿಂಗ್ಸ್ ಕೋರ್ಟ್ ಅಲ್ಲಿ ಎಷ್ಟು ಸ್ವೆಟ್ ಆಗ್ತೀನೋ ಗೊತ್ತಿಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಹೋಗ್ತಾ ಹೋಗ್ತಾ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೀಕೆಂಡ್ ಆಗಿರೋದ್ರಿಂದ ಇದೇನು ಟೀ ಕವರ್ಸ್ ಎಲ್ಲ ಆಲ್ರೆಡಿ 11:20 ಆಯ್ತು, ಅಂತ ಏನು ಜಾಮ್ ಇಲ್ಲ. ಫಸ್ಟು ನಮ್ಮ ಅಂಕಲ್ನ ಪಿಕ್ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪನ, ಅವರು ಎಲ್ಲಿದ್ದಾರೆ ರಾಜಾಜಿನಗರಲ್ಲಿ ಇದ್ದಾರೆ, ಅಲ್ಲಿ ಪಿಕಪ್ ಮಾಡಿಕೊಂಡು ಅವ್ರನ್ನ ಹೋಗಬೇಕು. ಸೊ ಹೋಗ್ತಾ ಇದ್ದೀವಿ, 12 o'clock ಅಷ್ಟರಲ್ಲಿ ರೀಚ್ ಆದರೂ ಆಯ್ತು. ನನ್ ಮಗ ಒಂದ್ ಕಡೆ ಬಾಟ್ಲೆ ಕೊಡ್ತಾವ್ನ. ಏನ್ ಬೇಕು, ವಾಟ್ ಯು ವಾಂಟ್? ಓಕೆ, ಝೂ ಹೋಗ್ಬಿಡ್ತೀವಿ, ಅಲ್ಲಿ ಇರ್ತೀಯಾ? ಓಕೆ, ಝೂ ಅಲ್ಲೇ ಇರ್ಬೇಕು, ಪಪ್ಪ ಮಮ್ಮ ಯಾರು ಬರಲ್ಲ. ಫ್ರೆಂಡ್ಸ್, ಇನ್ನ ಒಂದ್ 10 minutes ಆಗುತ್ತೆ ಅಂಕಲ್ ನ ಪಿಕ್ ಮಾಡಕ್ಕೆ. ಫ್ರೆಂಡ್ಸ್, ಅದೇ ನಾವು ಕಿಂಗ್ಸ್ ಕ್ಲಬ್ ನಾಗರಬಾವಿ ರೀಚ್ ಆಗಿದ್ದು ಬಂದು ಆಲ್ಮೋಸ್ಟ್ 12:15 ಆಯಿತು, 12:30 ಆಯಿತು. ಹೋಗೋಷ್ಟರಲ್ಲಿ ಬರ್ಡೇ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ. ಇದು ನಾಗರಬಾವಿಲೇ ಇರೋದು, ಬಟ್ ನಾನೇನು ನೋಡಿರಲಿಲ್ಲ, ಫಸ್ಟ್ ಟೈಮ್ ಒಂದು ಬರ್ಡೇ ಇವೆಂಟ್ಗೆ ಹೋಗಿದ್ದಿದ್ದು. ಮೇ ಬಿ ಇಲ್ಲಿ ಮೆಂಬರ್ಶಿಪ್ ಎಲ್ಲ ಇರುತ್ತೆ, ಮೆಂಬರ್ಶಿಪ್ ಇದ್ದವ್ರಿಗೆ ಬರ್ಡೇ ಎಲ್ಲ ಮಾಡ್ಬೋದು ಅಂತ ಅನಿಸುತ್ತೆ. ಇದೇ ಕಿಂಗ್ಸ್ ಕ್ಲಬ್ಬು ನಾಗರಬಾವಿಲಿ ಇರೋದು. ಈ ಚಿಕ್ಕ ಕಡೆ ಬೋರ್ಡ್ ಹಾಕಿದ್ರು, ಅಲ್ಲಿ ನೋಡ್ಬೋದು, ಅಲ್ಲಿ ಬರ್ಡೇ ಬಾಯ್ ಮತ್ತು ಅವ್ರ ಮಮ್ಮಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು. ಅವ್ರ ಫ್ಯಾಮಿಲಿ ಅವರೆಲ್ಲ ಮಾತಾಡಿಕೊಂಡು ಎಲ್ಲ ರೆಡ್ ಕಲರ್ ಹಾಕ್ಕೊಂಡಿದ್ರು ಡ್ರೆಸ್ಸಸ್, ರೆಡ್ ಕೋಟ್ ಥರ ನೋಡ್ಬೋದು. ಇದೆಲ್ಲ ಅವ್ರ ಫ್ಯಾಮಿಲಿ ಈ ಕಡೆ ರೈಟ್ ಸೈಡ್ ರೆಡ್ಡಲ್ಲೆಲ್ಲ ನಿಂತಿರೋದು, ಅದು ಬರ್ಡೇ ಬಾಯ್ ಮತ್ತು ಅವ್ರ ಮಮ್ಮಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು. ಅವ್ರ ಆಯ್ ಅಂತ ಹೇಳಿದ್ರು, ಆಮೇಲೆ ಅವ್ರು ಫೋಟೋ ಶೂಟ್ ಮಾಡ್ಕೊತಾ ಇದ್ರಲ್ಲ ಇಲ್ಲಿ ಇಲ್ಲಿ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ವಿಷ್ಣು ತೇಜ್ ಬರ್ಡೇ ಪಾರ್ಟಿ ಅಂತ ನೋಡ್ಬೋದು. ಅವನ ಹೆಸರು ವಿಷ್ಣು ತೇಜ್, ಎಲ್ಲ ವಿಷ್ಣು ಅಂತ ಕೂಗ್ತಾರೆ. ಚೆನ್ನಾಗಿದೆ ಒಂಥರ ಕ್ಲಬ್ ಬರ್ಡೇ, ಆಮೇಲೆ ಏನಾದರೂ ಆ್ಯನಿವರ್ಸರಿ ಸೆಲೆಬ್ರೇಷನ್ನು, ಆಮೇಲೆ ಬೇರೆ ಯಾವುದಾದ್ರೂ ಇವೆಂಟ್ ಗೆಟ್ ಟುಗೆದರ್ ಇವೆಂಟ್ಗೆಲ್ಲ ಮನೇಲೇ ಮಾಡೋದಕ್ಕಿಂತ ಇಲ್ಲಿ ಈ ಥರ ಯಾವುದಾದ್ರೂ ಕ್ಲಬ್ಬಲ್ಲಿ ಮೆಂಬರ್ಶಿಪ್ ಆದರೆ ಮಾಡ್ಬೋದು. ದಿ ಕ್ಲಬ್ ಅಂತ ಇದೆ, ಅಲ್ಲಿ ನಮ್ಮ ಭಾವನ ಮೆಂಬರ್ಶಿಪ್ ಇತ್ತು, ಅವ್ರು ಯಾವಾಗಲೂ ಕರ್ಕೊಂಡು ಹೋಗೋರು. ಇಲ್ಲಿ ಮೆಂಬರ್ಶಿಪ್ ಇದ್ದೇ ಬರಬೇಕು ಅಂತ ಅಲ್ಲ, ಮೆಂಬರ್ಶಿಪ್ ಇಲ್ಲದೇವ್ರೂ ಬರ್ಬೋದು, ಅಂದರೆ ಇವೆಂಟ್ಗಳು ಮಾಡ್ಬೋದು. ಅಂದರೆ ಲಂಚು, ಡಿನ್ನರು ಅಥವಾ ಇಲ್ಲಿ ಬೇರೆ ಬೇರೆ ಗೇಮ್ಸ್ಗೆಲ್ಲ ಬಂದು ಆಟಾಡ್ಬೋದು. ಬಟ್ ಮೆಂಬರ್ಶಿಪ್ ಇದ್ದವ್ರಿಗೆ ಪ್ರೈಸ್ ಬೇರೆ ಥರ ಇರುತ್ತೆ, ಮೆಂಬರ್ಶಿಪ್ ಇಲ್ಲದೇವ್ರಿಗೆ ಪ್ರೈಸ್ ಬೇರೆ ಥರ ಇರುತ್ತೆ. ಮೆಂಬರ್ಶಿಪ್ ಇದ್ದವ್ರಿಗೆ ಪ್ರೈಸ್ ಯೂಶ್ವಲಿ ಕಡಿಮೆ ಇರುತ್ತೆ ಕ್ಲಬ್ಗಳಲ್ಲಿ. ಇದು ಬಂದರೆ ಇಲ್ಲಿ ಸಿಟ್ಟಿಂಗ್ ಏರಿಯಾ, ಅಂದರೆ ಲಂಚು, ಡಿನ್ನರು ಯಾರಾದರೂ ಔಟ್ಸೈಡರ್ಸ್ ಬಂದರೆ ಅವರು ಇಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ಬೋದು. ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾನೂ ಸಪ್ರೇಟ್ ಆಗಿದೆ. ಅಂದರೆ ಮೆಂಬರ್ಶಿಪ್ ಇದ್ದವ್ರು ಏನು ಮಾಡ್ತಾರೆ, ಇಯರ್ಲಿ ಇಷ್ಟು ಅಂತ ಕಟ್ಟಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಎಲ್ಲಾದ್ರಲ್ಲೂ ಡಿಸ್ಕೌಂಟ್ ಇರುತ್ತೆ, ಅಂದರೆ ಏನೋ ಇವೆಂಟ್ ಮಾಡಿದ್ರೆ. ಆಮೇಲೆ ವೆಕೇಷನ್ಗೆ ಅಂತ ಬಂದು 1 or 2 days ಸ್ಟೇನೂ ಆಗ್ಬೋದು. ಅವ್ರಿಗೆ ಸ್ಟೇ ಎಲ್ಲ ಫ್ರೀ ಇರುತ್ತೆ, ಬರೀ ಫುಡ್ಡಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ. ನನ್ನ ಅಕ್ಕ ಬಾವ ಯೂಶಲಿ ಈ ಥರ ಹೋಗ್ತಾ ಇದ್ದಾರೆ. ಇಲ್ಲಿ
ಇಲ್ಲಿ ಅವರು ಬರ್ಡೇ ಮಾಡಿದ್ದು ಬಂದು ನೈಟ್ ಟೈಮ್ ಆದರೆ ಈ ಸ್ಪೇಷಿಯಸ್ ಆಗಿದೆಯಲ್ಲ, ಇಲ್ಲೇ ಮಾಡ್ಬೋದು ಅಂತ ಅನಿಸುತ್ತೆ. ಇದು ಆಫ್ಟರ್ನೂನ್ ಅರೇಂಜ್ ಮಾಡಿರೋದ್ರಿಂದ ಬಿಸಿಲಿರುತ್ತೆ ಅಂದ್ಬಿಟ್ಟು ಇದು ನೋಡ್ಬೋದು. ಇಲ್ಲಿ ಅವ್ರ ಬರ್ಡೇ ಇದ್ದಿದ್ದು, ಹೋಗ್ತಾನೆ ವೆಲ್ಕಮ್ ಡ್ರಿಂಕ್ ಇತ್ತು, ಅದಾದಮೇಲೆ ಮಕ್ಕಳಿಗೆ ಪಾಪ್ಕಾರ್ನ್ ಇತ್ತು. ಸೊ ಹೋಗ್ತಾನೆ, ಅವರು ಒಂದು ಬ್ಯಾಂಡ್ ಕಟ್ತಾರೆ. ಮೇ ಬಿ ಇಲ್ಲಿ ಕ್ಲಬ್ಗಳಿಗೆಲ್ಲ ಬಂದರೆ ಕ್ಲಬ್ಬು ರೆಸಾರ್ಟು ಕೆಲವೊಂದು ಕಡೆ ಎಲ್ಲ ಬ್ಯಾಂಡ್ ಕಟ್ತಾರೆ, ಅವ್ರು ಇದು ಬ್ಯಾಂಡ್ ಕಟ್ಟಿದ್ರು ಬರ್ಡೇ ಇವೆಂಟ್ಗೆಲ್ಲ ಬಂದಿರೋರಿಗೆಲ್ಲ. ಅದಾದಮೇಲೆ ಹೊರಗಡೆ ಡೆಕೋರೇಷನ್ ಆಗಿತ್ತು, ಒಳಗಡೆ ಈ ಥರ ಇದೆ ಡೆಕೋರೇಷನ್ ನೋಡ್ಬೋದು. ಬ್ಲೂ ಥೀಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರೇ ಆಂಟಿ, ಅಂದರೆ ದಶರಥ್ ಅವ್ರ ಚಿಕ್ಕಮ್ಮ. ಅಲ್ಲಿ ನಾವು ಇನ್ನೊಬ್ರು ಇದ್ದಾರಲ್ಲ ಅವರೇ ಅಂಕಲು, ಇವ್ರ ಆಂಟಿ ರೆಡ್ ಕಲರ್ ಮೈಸೂರು ಸಿಲ್ಕ್ ಕೇಸ್ ಐಸಿ ಮೈಸೂರು ಸಿಲ್ಕ್ ಉಟ್ಕೊಂಡಿದ್ದಾರಲ್ಲ ಅವರೇ ಆಂಟಿ. ಅದಾದಮೇಲೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇದೆ, ಅಂದರೆ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಪ್ ಇದೆ, ಮಿಲ್ಕ್ ಶೇಕ್ ಇದೆ. ಆಮೇಲೆ ಯಾರಾದರೂ ಕೂಲ್ ಡ್ರಿಂಕ್ಸ್ ಇಷ್ಟ ಬರೋರು, ಸ್ಪ್ರೈಟು, ಕೋಕು, ಮೆರಿಂಡಾ ಎಲ್ಲ ಇಷ್ಟಪಡೋರು ಅವ್ರಿಗೂ ಅದಕ್ಕಿದ್ದಾರೆ. ಅದಾದಮೇಲೆ ಇಲ್ಲಿ ಟ್ಯಾಟೋನು ಹಾಕ್ತಾಯಿದ್ರು ಮಕ್ಕಳ ಕೈಗೆಲ್ಲ, ಯಾವುದು ಎಷ್ಟೊಂದು ಜನ ಮಕ್ಕಳೆಲ್ಲ ದೊಡ್ಡ ದೊಡ್ಡದಾಗಿ ಹಾಕ್ಸೋದಕ್ಕೆ ಹಾಕ್ಸ್ಕೊಂಡ್ರು. ಬಟ್ ನಾನು ನನ್ನ ಮಗನಿಗೆ, ನನ್ನ ತುಂಬ ಒಂದು ಸ್ಕಿನ್ ಸೆನ್ಸಿಟಿವು, ಅವನಿಗೆ ಒಂದು ಸ್ವಲ್ಪ ಏನಾದರೂ ಆದರೆ ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಫುಲ್ ಅಲರ್ಜಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಏನಾದರೂ ಹಾಕಿ ಅಂತ ಅಂದೆ, ದೊಡ್ಡದಾಗೆಲ್ಲ ಏನು ಬೇಡ, ಏನಾದರೂ ಚಿಕ್ಕದಾಗಿ ಹಾಕಿ ಅಂತ. ಸೊ ಅದಕ್ಕೆ ಅವರು ಚಿಕ್ಕದಾಗಿ ಏನೋ ಬರೆದ್ರು, ಅದೇನು ಅವರು ಟ್ಯಾಟೋ ಹಾಕಿದ್ರು ಅಂತ ಗೊತ್ತಿಲ್ಲ, ಏನೋ ಒಂದು ಫೇಸ್ ಮಾಸ್ಕ್ ಥರ ಹಾಕಿದ್ರು. ನನ್ನ ಮಗನು ಏನು ನೀಟಾಗಿ ಹಾಕ್ಸ್ಕೊತಾ ಇದ್ದಾನೆ ನೋಡ್ಬೋದು ಖುಷಿಯಿಂದ. ಅಲ್ಲಿ ಬೇರೆ ಬೇರೆ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡದಾಗೆ ಹಾಕಿದ್ರು, ಬಟ್ ನಾನೇ ಚಿಕ್ಕದಾಗಿ ಹಾಕಿ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಹುಡುಗಂಗೆ ದೊಡ್ಡದು ಸ್ನೇಕ್ ಥರ ಹಾಕಿದ್ರು, ಅದರೊಳಗೆ ಕೈ ತುಂಬ ಕಾಣ್ತಾ ಇದೆ. ಆಮೇಲೆ ಕೆಲವು ಹುಡುಗಿರಿಗೆಲ್ಲ ಮರ್ಮೇಡು ಅದು ಇದು ಯಾರು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಕೇಳಿದ್ರೆ ಹಾಕ್ತಾಯಿದ್ರು. ಇಲ್ಲಿ ನೆನೆಸ್ಬಿಟ್ಟು ನನ್ನ ಮಗಂಗೆ ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೆಗ್ದೆ. ನನ್ನ ಮಗಂಗೆ ಫುಲ್ ಖುಷಿ ಆಯಿತು ಬಲೂನ್ಸ್ ಎಲ್ಲ ನೋಡಿ. ಆಮೇಲೆ ಕೈಯಲ್ಲಿ ಟ್ಯಾಟೋ ಹಾಕಿದ್ರಲ್ಲ, ಅದೊಂದು ಸ್ವಲ್ಪ ಹಿಂಗೆ ಅಳಿಸ್ಕೊಂಬಿಟ್ಟಿದ್ದಾನೆ ನೋಡ್ಬೋದು. ನಾನು ಡ್ರೈವ್ ಆಗಬೇಕಿತ್ತು, ನಾನು ನೋಡ್ಕೊಳ್ಳಿಲ್ಲ. ಅದಾದಮೇಲೆ ಇಲ್ಲಿ ಅವನಿಗೆ ಪ್ಲೇ ಏರಿಯಾ ಇತ್ತಲ್ಲ, ಅಲ್ಲಿ ಕರ್ಕೊಬಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ನೋಡಿದ್ವಿ. ಅಷ್ಟರಲ್ಲಿ ಅವರು ಕರೆದ್ಬಿಟ್ರು, ಸರಿ ಅಂದ್ಬಿಟ್ಟು ನಾವು ಹೋಗೋಣ ಅಂತ ಅಂದ್ಬಿಟ್ಟು. ಬರ್ಡೇ ಬಾಯ್ ಅಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದ, ಅವನ್ನ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಇದೇ ಅವ್ರ ಫ್ಯಾಮಿಲಿ, ಇಲ್ಲೆಲ್ಲ ನಿಂತಿದ್ದಾರಲ್ಲ ಇಷ್ಟು ಜನ. ವೈಟ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವರೇ ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ. ಅಂಕಲು ಸಿಲ್ಕ್ ಫಾರ್ಮಲ್ಲಿ ಸೈಂಟಿಸ್ಟ್ ಆಗಿದ್ದರು, ಇವಾಗ ರಿಟೈರ್ಡ್ ಆಗಿದೆ ಅವ್ರಿಗೆ. ಅವರ ಆಂಟಿ ಅವರ ಅಣ್ಣನ ಮಗಂದೇ ಬರ್ಡೇ ಇದ್ದಿದ್ದು. ಅವ್ರ ಫ್ಯಾಮಿಲಿ ಅವರೆಲ್ಲ ಡ್ರೆಸ್ ಕೋಡ್ ರೆಡ್ ಕಲರ್ ಹಾಕಿದ್ದಾರೆ, ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ. ಎಲ್ಲ ಫೋಟೋಶೂಟ್ ಮಾಡಿಸ್ಕೋತಾ ಇದ್ದಾರೆ ನೋಡ್ಬೋದು. ಅದಾದಮೇಲೆ ಇಲ್ಲಿ ನನ್ನ ಹಸ್ಬೆಂಡ್ ಕೈಗೆ ಬ್ಯಾಂಡ್ ಹಾಕಿದ್ರಲ್ಲ, ಅದನ್ನು ಸುಮ್ಮನೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಫ್ಯಾಮಿಲಿ ಅವರೆಲ್ಲ ರೆಡ್ ಹಾಕ್ಕೊಂಡಿದ್ದಕ್ಕೆ. ರೆಡ್ ಒಂಥರ ಅಟ್ರಾಕ್ಷನ್ ಕಲರ್ ಅಲ್ವಾ, ಹೈಲೈಟಾಗಿ ಕಾಣುತ್ತೆ. ಆಮೇಲೆ ಪ್ರೋಗ್ರಾಮ್ ಹೋಸ್ಟ್ ಮಾಡೋರನ್ನ ಒಬ್ಬರನ್ನ ಕರೆಸಿದ್ರು, ಅವರೇ ಎಲ್ಲ ಹೋಸ್ಟ್ ಮಾಡ್ತಾಯಿದ್ರು. ಇವರೇ ಅವರು ಹುಡುಗಿ ಪ್ರೋಗ್ರಾಮ್ನ ಹೋಸ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಅವ್ರು ಏನೇನು ಮಾತಾಡ್ತಾ ಇದ್ರು ಅಂತ ನಾನು ಹಂಗೆ ವಿಡಿಯೋ ರಾ ವಿಡಿಯೋ ಕ್ಲಿಪ್ ಆಗ್ತಾ ಇದ್ದೀನಿ ನೋಡಿ. ಸೊ ಲೆಟ್ಸ್ ಬಿಗಿನ್ ದ ಕೌಂಟ್ಡೌನ್ ಫಾರ್ ದ ಬರ್ತ್ಡೇ ಬಾಯ್ಸ್ ಎಂಟ್ರಿ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಫೋಟೋಶೂಟ್ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ಗಿಂತ ಮುಂಚೆ ಕೆಲವೊಂದು ಗೇಮ್ ಆಡಿಸಿದ್ರು. ಫಸ್ಟ್ ಎರಡು ಗೇಮ್ ಆಡಿಸಿದ್ರು, ಅಂದರೆ ಬರೀ ಮದರ್ಸಿಗೆ ಒಂದು ಗೇಮು, ಆಮೇಲೆ ಫಾದರ್ಸಿಗೆ ಸಪ್ರೇಟು, ಆಮೇಲೆ ಕಿಡ್ಸು ಮತ್ತು ತಾಯಂದಿರಿಗೆ. ನಾನು ಎರಡು ಗೇಮಲ್ಲಿ ಫಸ್ಟ್ ಬಂದೆ. ಸೊ ಅದೇನೇನು ಗೇಮ್ ಆಡಿಸಿದ್ದಾರೆ ಅಂತ ನೆಕ್ಸ್ಟು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹಂಗೆ ವಿಡಿಯೋ ಹಾಕ್ತೀನಿ. ಫಸ್ಟ್ ಗೇಮ್ ಆಡಿದ್ದು ಬಂದು ನನ್ನ ಮಗನ ಜೊತೆ, ಅದಾದಮೇಲೆ ಬರೀ ಲೇಡೀಸ್ ಆಡ್ಸ್ ಅಂದರೆ ಬರೀ ತಾಯಂದಿರ ಕೈಲಿ ಆಡಿಸಿದ್ರು. ಅದು ನೆಕ್ಸ್ಟ್ ನೋಡ್ಬೋದು ನೀವು. ವೆರಿ ಸಿಂಪಲ್, ವಾಟ್ ಯು ಹ್ಯಾವ್ ಟು ಡೂ ಇಸ್ ದಿಸ್ ಗೇಮ್ ಇಸ್ ಕಾಲ್ಡ್ ಹಗ್ ಮಿ ಹಗ್ ಮಿ ನಾಟ್. ಸೊ ಬೇಸಿಕಲಿ ವೆನ್ ಐ ಸೇ ಹಗ್, ಯು ಹ್ಯಾವ್ ಟು ಹಗ್ ಯುವರ್ ಚೈಲ್ಡ್, ಅಂಡ್ ವೆನ್ ಐ ಸೇ
ಫಸ್ಟ್ ಒಂದು 8 ಜನ ಇದ್ರು, ನಾನು ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಒಬ್ರು ಜೊತೆ ಆಡಿ ನಾನು ಹಾಗೆ ಆಗ್ತೀನಿ. ಸೊ ಔಟ್ ಆಗಿ ಆಗಿ ಹೋಗ್ತಾ ಇದ್ರು. ಕೆಲವರು ಮಕ್ಕಳು ಗೊತ್ತಾಗ್ತಿರ್ಲಿಲ್ವಲ್ಲ, ಹಗ್ ಅಂದಾಗ ದೂರ ಹೋಗ್ಬಿಡ್ತಾ ಇದ್ರು, ದೂರ ಅಂದಾಗ ಹಗ್ ಹೋಗ್ತಾ ಇದ್ರು. ನನ್ನ ಮಗ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ದ. ಕೆಲವು ಮಕ್ಕಳು ಹತ್ಬಿಡ್ತಾರೆ, ಚಿಕ್ಕ ಮಕ್ಕಳು ಅಲ್ವಾ. ನನ್ನ ಮಗ ಮಾತ್ರ ನಾನು ಎಷ್ಟೇ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರು ಅವನೇನು ಇದು ಮಾಡಲಿಲ್ಲ. Wait, so two people here. Okay, name is Raksha. Raksha. And okay, yes, sir. ಫ್ರೆಂಡ್ಸ್, ಈ ಗೇಮಲ್ಲಿ ಇಬ್ರಿಗೂ ಗಿಫ್ಟ್ ಕೊಟ್ಟರು, ಅಂದರೆ ನನಗೆ ನನ್ನ ಮಗಂಗೆ ಇಬ್ರಿಗೂ ಗಿಫ್ಟ್ ಕೊಟ್ಟರು. ಸೊ ನೋಡ್ತಾ ಇರ್ಬೋದು, ಬರ್ಡೇ ಬಾಯ್ ಕೈಲಿ ಗಿಫ್ಟ್ ಕೊಡಿಸ್ತಾ ಇದ್ದಾರೆ. ಅವನು ಬರ್ಡೇ ಬಾಯ್ ಕೊಟ್ಟ ಗಿಫ್ಟ್ನ, ಮಕ್ಕಳಿಗೆ ಚಾಕ್ಲೇಟ್ಸು, ಆಮೇಲೆ ದೊಡ್ಡವ್ರಿಗೂ ಒಂದು ಗಿಫ್ಟ್ ಕೊಟ್ಟರು, ಆಮೇಲೆ ಅವನು ನನಗೂ ಗಿಫ್ಟ್ ಕೊಟ್ಟ. ಅದಾದಮೇಲೆ ಅಲ್ಲಿದ್ದವರು ಇಬ್ಬರು ನಿಂತ್ಕೊಂಡು, ಅಂದರೆ ಬರ್ಡೇ ಬಾಯ್, ನಾನು ನನ್ನ ಮಗ, ಮೂರು ಜನ ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿತೀನಿ ಅಂತ ಅಂದರು. ಸೊ ಅದನ್ನು ನಾನು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ, ನೋಡ್ಬೋದು. ಇದಾದಮೇಲೆ ಅಪ್ಪಂದಿರ್ಗೊಂದು ಗೇಮ್ ಆಡಿಸಿದ್ರು, ಅಂದರೆ ನದಿ ದಡ ಥರ ಇನ್ ಔಟ್ ಅನ್ನೋ ಥರ. ಅದು ನನ್ನ ಹಸ್ಬೆಂಡ್ ಹೋಗಲ್ಲ ಅಂದರೆ ನಾನೇ ಹೋಗಿ ಅಂತ ಕಳಿಸ್ದೆ, ಅದರಲ್ಲಿ ಔಟ್ ಆಗಿಬಿಟ್ರು ಅವರು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅದಾದಮೇಲೆ ಬರೀ ಲೇಡೀಸ್ಗೊಂದು ಗೇಮ್ ಆಡಿಸಿದ್ರು, ಅದು ನನ್ನ ಹಸ್ಬೆಂಡ್ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದಾರೆ, ನೋಡ್ಬೋದು. ಅದರಲ್ಲೂ ನನಗೆ ಪ್ರೈಸ್ ಬಂತು, ನನ್ನ ಪ್ರೈಸ್ ತೊಗೊಂಬರೋದು ಒಂದೇ ಒಂದು ಫೋಟೋ ಇತ್ತು. ಸೊ ಅದಕ್ಕೆ ಅದು ಹಾಕಿದ್ದೀನಿ. ಅದು ಯಾವ ಥರ ಗೇಮ್ ಅಂದರೆ, ಗೇಮ್ ಚೆನ್ನಾಗಿತ್ತು. 1 2 ಆ ಥರ ಹೇಳ್ತೀವಲ್ಲ, ಸೊ ಸರ್ಕಲ್ಲಾಗಿ ಲೇಡೀಸ್ ನಿಂತ್ಕೊಂಡು ಹೇಳ್ಕೊಂಡು ಹೋಗಬೇಕು 1 2 3 ಅಂತ. ಅಂದರೆ ಹೇಗೆ ಅಂತ ಅಂದರೆ, ಅವರು ಆಡ್ ನಂಬರ್ ಬಂದವರು ಇಂಗ್ಲೀಷಲ್ಲಿ ಹೇಳಬೇಕು, ಈವನ್ ನಂಬರ್ ಬಂದವರು ಕನ್ನಡದಲ್ಲಿ ಹೇಳಬೇಕು. ಹೆಂಗೆ ಅಂತ ಅಂದರೆ, 1 2 3 4 5 6 ಆ ಥರ ಸರ್ಕಲ್ಲಾಗಿ ನಿಂತ್ಕೊಂಡು ಹೇಳ್ಕೊಂಡು ಹೋಗಬೇಕು. 7 8 9 10 ಅಂತ ಹೇಳ್ಕೊಂಡು ಹೋಗಬೇಕು. ಬೈ ಮಿಸ್ಸಾಗಿ ಯಾವುದಾದ್ರೂ ಆಡ್ ಬಂದಾಗ ಕನ್ನಡದಲ್ಲಿ ಹೇಳ್ಬಿಟ್ರೆ, ಅಥವಾ ಇವನ್ ಬಂದಾಗ ಇಂಗ್ಲೀಷಲ್ಲಿ ಹೇಳಿದ್ರೆ ಅವರು. ಅದರಲ್ಲಿ ನಾನು ಅದರಲ್ಲೂ ಒಂದು 15 ಜನ ಲೇಡೀಸ್ ಏನೋ ಇದ್ರು, ಅದರಲ್ಲೂ ನನಗೆ ಪ್ರೈಸ್ ಬಂತು. ಅದು ವೀಡಿಯೋ ನನ್ನ ಹಸ್ಬೆಂಡ್ ಮಾಡಿ, ನಾನು ಬೇಜಾರೇ ಆಯಿತು, ಅದು ವೀಡಿಯೋ ಕ್ಲಿಪ್ಪಿಂಗ್ ಇದ್ದೀರ ಚೆನ್ನಾಗಿರ್ತಾ ಇತ್ತು ಅಂತ. ಸೊ ಅದಾದಮೇಲೆ ಅಲ್ಲಿ ಬಂದಿದ್ದ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ವೀಡಿಯೋಸ್ ತೆಗತ್ತಾ ಇದ್ರು. ನನ್ನ ಮಗ ನಿಂತ್ಕೊಳ್ಳ ಅಂತಿದ್ದ, ನೋಡ್ಬೋದು ಬರ್ಡೇ ಬಾಯ್ ಚೆನ್ನಾಗಿ ಅವನ್ನ ಹ್ಯಾಂಡಲ್ ಮಾಡ್ಕೊಂಡು ನಿಲ್ಲಿಸ್ಕೊಂಡಿದ್ದಾನೆ. ಅವನ ಬ್ರದರ್ ಒಬ್ಬ ಇದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ವಿಹಾನು, ಅವನು ತಕ್ಷ ಥರನೇ ಇದ್ದಾನೆ. ಸೊ ಅದಕ್ಕೆ ಅವನು ನನ್ನ ಮಗನು ಅವನು ತುಂಬ ಪ್ಯಾಂಪರ್ ಮಾಡ್ತಾಯಿದ್ದ. ಇದಾದಮೇಲೆ ಅವರು ಕೇಕ್ ಕಟ್ಟಿಂಗ್ ಮಾಡಿದ್ರು, ನೋಡ್ತಾ ಇರ್ಬೋದು. ಅಂದರೆ ಅವರು ಆ ಮಕ್ಕಳುಗಳು ಕೆಲವು ಮಕ್ಕಳೆಲ್ಲ ನಿಂತ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿದ್ರು. ನನ್ನ ಮಗ ನಿಂತ್ಕೊತಾನೆ ಇರಲಿಲ್ಲ, ಅಲ್ಲಿ ಅವರು ರಿಲೇಟಿವ್ ಒಬ್ಬರು ಎತ್ಕೊಂಡಿದ್ದಾರೆ, ನೋಡ್ಬೋದು. ಅವನು ಹೋಗಲ್ಲ ಅಂತ ಇದ್ದ. ಸೊ ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನನ್ನ ಮಗಂಗೆ ಅಂದರೆ ಬೆಳಗ್ಗೆ ಸರಿ ತಿಂದಿದ್ದು, ಏನೂ ತಿನ್ನಿಸಿಲ್ಲ, ಊಟದ ಕಡೆ ಹೋಗೋಣ ಅಂತ ಅಂದ್ವಿ. ನೋಡ್ಬೋದು, ಊಟದಲ್ಲಿ ಬಂದರೆ ಸ್ವೀಟ್ಸ್ ಬಂದರೆ ರಸ್ಮಲಾಯಿ, ಜಾಮೂನು, ಐಸ್ ಕ್ರೀಮ್ ಇದೆ. ಜಾಮೂನ್ ರಸ್ಮಲಾಯಿ ತುಂಬ ಚೆನ್ನಾಗಿತ್ತು. ಇದು ಕೂಲ್ ಡ್ರಿಂಕ್ಸ್ ನಾನು ಆವಾಗಲೇ ಹೇಳ್ದಂಗೆ, ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಮೆರಿಂಡಾ, ಪೆಪ್ಸಿ, ಸ್ಪ್ರೈಟ್ ಇತ್ತು. ಆಮೇಲೆ ಇಲ್ಲಿ ಸ್ಟಾರ್ಟರ್ಸಿಗೆ ಬಂದರೆ ಬೇಬಿ ಕಾರ್ನ್ ಮಂಜುರಿ, ಇದು ರೋಟಿ ಇತ್ತು. ಆಮೇಲೆ ಪನ್ನೀರ್ ಬಟರ್ ಮಸಾಲ, ಇದು ವೆಜ್ ಕಡಾಯಿ ಥರ ಮಾಡಿದರು. ಅದಾದಮೇಲೆ ಇದು ಬಿರಿಯಾನಿ ರೈಸು, ಆಮೇಲೆ ಇದು ಮೊಸರು ಬಜ್ಜಿ, ಅದಾದಮೇಲೆ ಇಲ್ಲಿ ಸಲಾಡು, ಆಮೇಲೆ ಅಲ್ಲಿ ಇದು ಸ್ನ್ಯಾಕ್ ಇದ್ರ ಥರ ಬೋಟಿ ಥರ ಇಕ್ಕಿದ್ರು. ಅದಾದಮೇಲೆ ಆಲೂ ಚಾಟು, ಚಾಟ್ಸು 2 ಥರ ಇತ್ತು. ವೈಟ್ ರೈಸು, ಕರ್ಡ್ ರೈಸು, ಪೆಪ್ಪರ್ ರಸಮ್ಮು,
ಆಮೇಲೆ ಸೂಪಿಗೆ ಬಂದರೆ ಟೊಮೆಟೊ ಸೂಪ್ ಇತ್ತು, ಬ್ರೆಡ್ ಕ್ರಮ್ಸು, ಟೊಮೆಟೊ ಸೂಪು, ಎಲ್ಲ ಊಟ ಚೆನ್ನಾಗಿತ್ತು. ಫಸ್ಟ್ ನನ್ನ ಮಗ ಸ್ವಲ್ಪ ಕರ್ಡ್ ರೈಸ್ ತಿಂದ, ಅದಾದಮೇಲೆ ಸ್ವೀಟ್ ತಿಂದ, ಆಮೇಲೆ ಒಂದು ಚಿಕ್ ಬಿಸ್ಲರಿ ವಾಟರ್ ಇಕ್ಕಿದ್ರು. ಇದು ನೋಡ್ಬೋದು ನನ್ನ ಪ್ಲೇಟು, ನಾನೆಲ್ಲ ಹೊಟ್ಟೆ ಹಾಕೋ ಬಂದುಬಿಟ್ಟಿದ್ದೀನಿ. ನನ್ನ ಮಗಂಗೆ ತಿನ್ನಿಸಿ ಅದಾದಮೇಲೆ ನಾನು ನನ್ನ ಹಸ್ಬೆಂಡು ಎಲ್ಲ ತಿನ್ವಿ. ತಿಂದೆಲ್ಲ ಆದಮೇಲೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು. ಅಂಕಲು, ನನ್ನ ಹಸ್ಬೆಂಡು, ನಾನು ಎಲ್ಲ ಹೋಗಿದ್ದರು, ನಾವು ಮಾತ್ರ ಕೆಲವರು ಕೂತ್ಕೊಂಡಿದ್ವಿ. ಆಮೇಲೆ ಕೂತ್ಕೊಂಡಿದ್ವಲ್ಲ ಅವಾಗೆ ಐಸ್ ಕ್ರೀಮ್ ತಿಂತಾ ಇದ್ವಿ. ಅದಾದಮೇಲೆ ಹೊರಗಡೆ ಬಂದುಬಿಟ್ಟು ಕೆಲವೊಂದು ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ವಿ. ನೋಡ್ತಾ ಇರ್ಬೋದು ಅಲ್ಲಿ ಪಾಪ್ಕಾರ್ನ್ ಇತ್ತು, ನನ್ನ ಮಗ ಮತ್ತೆ ಪಾಪ್ಕಾರ್ನ್ ಬೇಕು ಅಂತ ಅಂದ. ಸೊ ಅದಕ್ಕೆ ಹೋಗ್ಬಿಟ್ಟು ಅವ್ನು ಮತ್ತೆ ಒಂದು ಸ್ವಲ್ಪ ಪಾಪ್ಕಾರ್ನ್ ತಿನ್ನಕ್ಕೆ ಕೊಟ್ಬಿಟ್ಟು ನಾನು ಸುಮ್ಮನೆ ಔಟ್ಸೈಡಿಂದ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೈಟ್ ಆದರೆ ಮೇ ಬಿ ಇಲ್ಲಿ ಹೊರಗಡೆ ಸ್ಟೇಜ್ ಹಾಕ್ಬಿಟ್ಟು ಕೊಡ್ತಾರೆ ಏನಾದರೂ ಪಾರ್ಟಿ ಫಂಕ್ಷನ್ ಇದ್ದರೆ ಅಂತ ಅನಿಸುತ್ತೆ, ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಸುಮ್ಮನೆ ರೀಲ್ಸ್ಗೋಸ್ಕರ ನನ್ನ ಹಸ್ಬೆಂಡ್ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡಿಸ್ಕೊತಾ ಇದ್ದೆ, ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ನನ್ನ ಮಗ ನೋಡ್ಬೋದು ಅಲ್ಲಿ ವಿಹಾನ್ ತೇಜ್ ಬರ್ಡೇ ಬಾಯ್ ಜೊತೆ ಆಟ ಆಡ್ತಾ ಇದ್ದಾನೆ. ಅಲ್ಲಿ ಕೆಲವೊಂದು ಪ್ಲೇ ಏರಿಯಾದಲ್ಲಿ ಇದ್ದಿದ್ದು ಬಾಲೆಲ್ಲ ತೊಗೊಬಂದು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಫ್ರೆಂಡ್ಸ್ ಮಾತ್ರ ಡೇ ಚೆನ್ನಾಗಿತ್ತು, ನನ್ನ ಮಗಂಗೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಒಳಗಡೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ನಿಂತ್ಕೊಂಡಿದ್ವಲ್ಲ, ಬಿಸಿಲಿತ್ತು, ಸೊ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾ ಇತ್ತು. ಮತ್ತೆ ಹೋಗಿ ಐಸ್ ಕ್ರೀಮ್ ತಿಂದ್ವಿ. ಅದಾದಮೇಲೆ ನೋಡ್ಬೋದು ಅವ್ರ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಲೇಡೀಸ್ ಎಲ್ಲ ಚಾಟ್ ಮಾಡ್ತಾಯಿದ್ದಾರೆ, ಚಿಟ್ ಚಾಟು. ಅದನ್ನೆಲ್ಲ ಕೆಲವೊಂದು ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ತುಂಬ ಫ್ರೀ ಏರ್ಸ್ ಬಿಟ್ಕೊಂಡಿರೋದು, ತುಂಬ ಸ್ವೆಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಅಲ್ಲಿ ಕೂತ್ಕೊಂಡು ಇದ್ವಿ. ಇನ್ನೇನು ಇನ್ನೊಂದು 10 ಮಿನಿಟ್ಸಲ್ಲಿ ಹೊರಡೋಣ ಅಂತ ಅಂದ್ಕೊತಾ ಇದ್ವಿ. ಅಲ್ಲಿ ಗಂಟ ನಾನು ಕೆಲವೊಂದು ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೇನೆ. ಅದಾದಮೇಲೆ ಅವರು ಲಾಸ್ಟಲ್ಲಿ ಒಂದ್ಸತಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಶೂಟ್ ಮಾಡಿಸ್ಕೊತಾ ಇದ್ರು, ಅಂದರೆ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಲಾಸ್ಟಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಆಂಟಿ ಅಂಕಲ್ ಜೊತೆ ಒಂದು ಫೋಟೋ ಇರಲಿಲ್ಲ, ಸೊ ಅದಕ್ಕೆ ನಾವು ಒಂದು ಫೋಟೋ ಇಡ್ಸ್ಕೊಂಡ್ವಿ, ನಾನು, ನನ್ನ ಹಸ್ಬೆಂಡ್, ಆಂಟಿ ಅಂಕಲ್ ಎಲ್ಲ. ಎಲ್ರಿಗೂ ಬಾಯ್ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನನ್ನ ಮಗಂಗಂತೂ ಬರೋಕ್ಕೆ ಇಷ್ಟ ಇರಲಿಲ್ಲ, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ವಾ, ಅವನಕ್ಕೆ ಅಲ್ಲೇ ಆಟ ಆಡಬೇಕು ಅಂತಲೇ ಇಷ್ಟ. ಇಷ್ಟ ಅಂದರು ನನ್ನ ಹಸ್ಬೆಂಡ್ ಹೋಗ್ತೀವಿ ಬರಲ್ವಾ ಅಂತಂದ್ರು, ಬರ್ತಾ ಇರಲಿಲ್ಲ. ಕರ್ಕೊಂಬರೋಷ್ಟ್ರಲ್ಲಿ ಸಾಕು ಸಾಕು ಹೋಗೋಗಿತ್ತು ಅವನ್ನ. ಈ ಬೇಬಿ ಹೆಸರೇ ವಿಹಾನು, ನೋಡ್ಬೋದು ಈ ಬೇಬಿ ಫೇಸು ಮತ್ತು ನಮ್ಮ ತಕ್ಷ ಫೇಸು ಸ್ವಲ್ಪ ರಿಸಿಂಬಲ್ ಆಗುತ್ತೆ, ನೋಡೋಕೆ ಬ್ರದರ್ಸ್ ಥರನೇ ಇದ್ದಾರೆ. ಇಬ್ರದ್ದು ಮಕ್ಳದ್ದು ಒಂದೇ ಥರ ಇದ್ದಾರೆ ಅಂದ್ಬಿಟ್ಟು ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಬ್ಬರು ನಿಂತ್ಕೊಳ್ಳೇ ಇಲ್ಲ. ಇವನು ಆ ಕಡೆ ಹೋದರೆ ಅವನು ಇರ್ತಾ ಇರಲಿಲ್ಲ, ಅವನಿದ್ರೆ ಇವನು ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ತೆಗಿಯೋಕ್ಕಾಗಲಿಲ್ಲ, ನಾನು ವಿಡಿಯೋ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ವಾಪಸ್ ಮನೆ ಕಡೆ ಓಡೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ. ನಾವು ಓಡೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗಿದ್ರು, ಅಂದರೆ ಅವ್ರ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಇನ್ನೆಲ್ಲ ಮನೆಗೆ ಆಲ್ರೆಡಿ ಹೊರಟಿದ್ರು. ನಾನಂತೂ ಈ ನಡುವೆ ಫ್ರೀ ಏಡ್ಸ್ ಬಿಟ್ಕೋತಾ ಇರಲಿಲ್ಲ, ತುಂಬ ದಿವಸ ಆದಮೇಲೆ ಫ್ರೀ ಏಡ್ಸ್ ಬಿಟ್ಕೊಂಡಿದ್ದು. ನಾನಂತೂ ತುಂಬ ಸ್ವೆಟ್ ಆಗ್ತಾಯಿದೆ ಆ ಬಿಸಿಲಿಗೆ, ಅದಕ್ಕೆ ಫ್ರೀ ಆಗಿರಲಿ ಅಂತ ನಾನು ಹಿಂದೆ ಕೂತ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನನ್ನ ಮಗ ಎಲ್ಲ ಬಿದ್ದು ಒದ್ದಾಡ್ಬಿಡ್ತಾನೆ. ಸೊ ನೋಡ್ಬೋದು ಫ್ರೆಂಡ್ಸ್, ನಮಗೆ ಸಿಕ್ಕಿದ್ದು ಅಂದರೆ ಗಿಫ್ಟ್ ಅಂದರೆ ವಿನ್ ಆಗಿದ್ದಕ್ಕೆ ಈ ಗೋಲ್ಡ್ ರ್ಯಾಪರ್ ಇದೆಯಲ್ಲ, ಎರಡು ಗಿಫ್ಟು ನನಗೆ, ಅಂದರೆ ಎರಡು ಗೇಮಲ್ಲಿ ವಿನ್ ಆಗಿದ್ದಕ್ಕೆ. ಇನ್ನೊಂದು ಫಸ್ಟ್ ಗೇಮಲ್ಲಿ ನನ್ನ ಮಗನ ಜೊತೆ ಆಡ್ದಲ್ಲ ಅದಕ್ಕೆ ವಿನ್ ಆಗಿದ್ದಕ್ಕೆ ಚಾಕ್ಲೇಟ್ಸ್ ಕೊಟ್ಟಿದ್ದರು, ಆ ಬ್ಲೂ ಕಲರ್ ಬಾಕ್ಸಲ್ಲಿ ಇರೋದು ಅದೇ. ಅದಾದಮೇಲೆ ರಿಟರ್ನ್ ಗಿಫ್ಟಿಗೆ ಬಂದರೆ ಎಲ್ಲ ಮಕ್ಕಳಿಗೂ ಬುಕ್ ಕೊಟ್ಟರು, ಒಂದು ಬುಕ್ಕು ಮತ್ತು ಒಂದು ಪಿಗ್ಗಿ ಬ್ಯಾಂಕ್ ಸೇವರ್ ಕೊಟ್ಟರು, ಎರಡೂ ಚೆನ್ನಾಗಿದೆ. ಫಸ್ಟ್ ಎಲ್ಲ ಇರಲಿಲ್ಲ, ಇವಾಗ ಎಲ್ಲ ಬರ್ಡೆಗೂ ರಿಟರ್ನ್ ಗಿಫ್ಟ್ ಕೊಡಲೇಬೇಕು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ನನ್ನ ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ನನ್ನ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.